ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಿಂದ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿದ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ 2023ರಲ್ಲಿ ಕ್ಷೇತ್ರ ಬದಲಾವಣೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸುತ್ತಿವೆ. ಬಾದಾಮಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಿದ್ದರಾಮಯ್ಯ, ನೋಡೋಣ, ಎಲೆಕ್ಷನ್ಗೆ ಇನ್ನೂ ಒಂದು ವರ್ಷ ಇದೆ, ಕೂಸು ಹುಟ್ಟುವ ಮುನ್ನವೇ ಕುಲಾವಿ ಹೊಲಿಸಿಕೊಳ್ಳೋಕೆ ಆಗುತ್ತಾ? ಆದರೆ ಬಾದಾಮಿ ದೂರ ಅನ್ನೋದು ಬಿಟ್ಟರೆ ಬಾದಾಮಿ ಜನ ಬಹಳ ಒಳ್ಳೆಯವರು. ಕೇವಲ ಶಾಸಕನಾಗಿದ್ರೆ ವಾರದಲ್ಲಿ 2 ದಿನ ಬಂದು ಜನರ ಸಮಸ್ಯೆ ಕೇಳಬಹುದಾಗಿತ್ತು. ನಾನು ಬರೀ MLA ಅಲ್ಲ, ವಿಧಾನಸಭೆಯ ವಿಪಕ್ಷ ನಾಯಕ, ಹೀಗಾಗಿ ಬೇರೆ ಬೇರೆ ಕಡೆ ಹೋಗಬೇಕಾಗುತ್ತೆ, ಟೂರ್ ಮಾಡಬೇಕಾಗುತ್ತೆ ಎಂದು ಕ್ಷೇತ್ರ ಬಿಡುವ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಶಾಸಕ ಸಿಎಂ ಇಬ್ರಾಹಿಂ ನಮ್ಮ ಪಕ್ಷದವನಲ್ಲ ಎಂದು ಬಾದಾಮಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಸಿಎಂ ಇಬ್ರಾಹಿಂ ಅವರು ರೋಷನ್ ಬೇಗ್ ಆತನ ಪುತ್ರನನ್ನ ಕರೆತಂದು ಹೆಬ್ಬಾಳ ಶಿವಾಜಿನಗರಕ್ಕೆ ಸ್ಪರ್ಧೆ ಮಾಡಿಸುತ್ತಿರುವ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿ, ರೋಷನ್ ಬೇಗ್ ಈಸ್ ನಾಟ್ ಇನ್ ಅವರ್ ಕಾಂಗ್ರೆಸ್ ಪಾರ್ಟಿ, ಅದರ ಬಗ್ಗೆ ಮಾತಾಡಿ ಏನು ಪ್ರಯೋಜನ, ಹೀ ಈಸ್ ನಾಟ್ ಇನ್ ಅವರ್ ಪಾರ್ಟಿ, ಇಬ್ರಾಹಿಂ ನಾಟ್ ಇನ್ ಅವರ್ ಪಾರ್ಟಿ, ನಾವ್ಯಾಕೆ ಅವರ ಬಗ್ಗೆ ಕಾಮೆಂಟ್ ಮಾಡಬೇಕು ಎಂದು ಅವರು ಎಲ್ಲಿಯಾದರೂ ನಿಂತುಕೊಳ್ಳಲಿ, ಈ ಬಗ್ಗೆ ಕೊನೆಗೆ ಜನರೇ ತೀರ್ಮಾನ ಮಾಡುತ್ತಾರೆ ಎಂದು ಹೇಳಿದರು. ಸಚಿವ ಈಶ್ವರಪ್ಪ ಪ್ರಶ್ನೆಗೆ ಮಾಧ್ಯಮಗಳ ಮೇಲೆ ಗರಂ ಆಗಿ ಅವರು ಮಾತನಾಡಿದರು. ಸಿದ್ದರಾಮಯ್ಯ ಅಲ್ಖೈದಾ ಮುಖಂಡರಾಗಿದ್ರ ಎಂಬ ಈಶ್ವರಪ್ಪ ಹೇಳಿಕೆಗೆ ಪ್ರತಿಕ್ರಿಯೆ ಕೇಳಿದ್ದಕ್ಕೆ ಸಿದ್ದು ಗರಂ ಆಗಿ, ನಾನು ಈಶ್ವರಪ್ಪನ ಬಗ್ಗೆ ರಿಯಾಕ್ಟ್ ಮಾಡಲ್ಲ, ಮತ್ತೆ ಮತ್ತೆ ಬಂದು ಕೇಳಿದ್ರೆ ಏನು ಹೇಳಲಿ ಎಂದು ಗರಂ ಆದ್ರು. ಇದೇ ಸಮಯದಲ್ಲಿ ಅಭಿಮಾನಿಯೊಬ್ಬರು ಕುರಿ ಗಿಫ್ಟ್ ನೀಡಿ ಗಮನ ಸೆಳೆದರು. ಗುರುಸಂಗಪ್ಪ ಕೊಡಲಿ ಎಂಬುವವರು ಸಿದ್ದರಾಮಯ್ಯ ಅವರಿಗೆ ಕುರಿ ನೀಡಿದರು. ಈ ಸಂದರ್ಭದಲ್ಲಿ ಇದು ಗಂಡೋ ಹೆಣ್ಣೋ ಎಂದು ಕೇಳಿದ ಸಿದ್ದರಾಮಯ್ಯ, ಈ ಕುರಿ ನನಗೆ ಕೊಡಬೇಕು ಎಂದು ಹಾಸ್ಯ ಚಟಾಕಿ ಹಾರಿಸಿದ್ರು. ನಂತರ ಕೆಂದೂರು ಕೆರೆಗೆ ನೀರು ಹಾಯಿಸುವ ಯೋಜನೆ ಚಾಲನೆ ನೀಡಿ ವಾಪಸ್ ಹುಬ್ಬಳ್ಳಿ ಮೂಲಕ ಬೆಂಗಳೂರಿಗೆ ತೆರಳಿದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.